ಎರಡನೆ ಡೀಲ್ ಶಾಸಕ ಯಾರು? ಹೂ ಇಸ್ ಹಿ? ಏನವ್ರ ಹೆಸರು? ಭೀಮಾನಾಯಕ್ ಹಗರಿಬೊಮ್ಮನಹಳ್ಳಿ ಕ್ಷೇತ್ರ ರೆಫರ್ಡ್ ಬೈ ರಾಘವೇಂದ್ರ ಇಟ್ನಾಳ್. ನೀವು ಕೆಲ್ಸಕ್ಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗುವಾಗ ಯಾರಾದರೂ ಒಂದು ರೆಫರೆನ್ಸ್ ಕೊಡಿ ಅಂತ ಕೇಳ್ತಾರೆ. ಅಥವಾ ನೀವು ಲೋನ್ಗೆ ಅಪ್ಲೈ ಮಾಡಿರ್ತೀರಿ, ಯಾರಾದರೂ ಒಂದು ಎರಡು ರೆಫರೆನ್ಸ್ ನಂಬರ್ ಕೊಡ್ರಿ ಅಂತ ಕೇಳ್ತಾರೆ. ಆ ಥರ ರೆಫರೆನ್ಸ್ ಅಲ್ಲ ಇದು, ಈ ರೆಫರೆನ್ಸು ಬೇರೆ ಥರ. ಆಮೇಲೆ ಈ ಭೀಮಾ ನಾಯಕರು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದವರು ಡೀಲ್ ಮಾಡೋ ಜಾಗ ಯಾವುದು ಗೊತ್ತಾ? ಎಮ್ ಜಿ ರೋಡ್ ಬೆಂಗಳೂರು. ಎರಡು ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಸನ್ಮಾನಿತರು ಭೀಮಾ ನಾಯಕರು. ಹಗರಿಬೊಮ್ಮನಹಳ್ಳಿ ಎಮ್ ಎಲ್ ಎ ಭೀಮಾ ನಾಯಕ್ ಕುಪ್ಪಾಸನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆಲದಹಳ್ಳಿಯಲ್ಲಿ ಪಶುಸಂಗೋಪನೆ ಹೆಸರಲ್ಲಿ ನಕಲಿ ಡೈರಿಯನ್ನ ತೆಗೆದಿದ್ದಾರೆ. ಇವರಿಗೆ 9.34 ಕೋಟಿ ರೂಪಾಯಿ ಒಟ್ಟು ಆಸ್ತಿ ಇದೆ. ಆಲ್ಮೋಸ್ಟ್ 10 ಕೋಟಿ ರೂಪಾಯಿಗಳ ಒಡೆಯ ಕೋಟ್ಯಾಧಿಪತಿ. ಏಯ್, ನೀವು ಅನ್ಬೋದು, ಕಮ್ ಟು ದಿ ಕ್ಯಾಮ್ರಾ ಪ್ಲೀಸ್. ನೀವು ಅಂತೀರಿ ಒಂದು ಮಾತು, ಏನನ್ಬೋದು ನೀವು? ಏನ್ ಸಾರ್, 10 ಕೋಟಿ ಆಸ್ತಿ ಇದೆ ಅಂತೀರಿ? ಅದೇನೋ ಪಶು ಸಂಗೋಪನೆ ಇದೇನೋ ಮಾಡ್ಕೊಂಡಿದ್ದಾರೆ ಅಂತೀರಿ? ಏನ್ ಕಾಲಿಪಿಲ್ಲ, 52 ಲಕ್ಷ 50,000 2 ಲಕ್ಷಕ್ಕೆ 3 ಲಕ್ಷ 4 ಲಕ್ಷ ಕೈ ಬಿಡ್ತಾರೆ. ಏ ಸುಮ್ಮನಿರಿ ಸರ್, ಏಯ್ ನೀವು ಪವರ್ಟಿ ವೇರ್ ಸರಿ ಇಲ್ಲ ಸರ್ ಅಂತ ನೀವೇನಾದರೂ ನನ್ನನ್ನು ನಮ್ಮನ್ನು ಬೈಕಂಡ್ರೆ ನೀವು ಬೈಕಳ್ಳಿ, ನನಗೇನು ಸಮಸ್ಯೆ ಇಲ್ಲ, ಏನು ತೊಂದರೆ ಇಲ್ಲ. ಆದರೆ ಸತ್ಯ ಎಲ್ಲೂ ಹೊರ ಹೋಗಲ್ಲ. ವಿಡಿಯೋ ಫುಟೇಜು ಯಾವುದಕ್ಕೂ ಮುಚ್ಚಿಡೋಕ್ಕಾಗಲ್ಲ. ಅಮೇಧ್ಯದ ವಾಸನೆ ಸೆಂಟು 100 ಟಾಮ್ ಫೋರ್ಡ್ ಕಂಪನಿ ತಗೊಂಬಂದು ಹೊಡೆದ್ರು, ಏನಕ್ಕೂ ಮುಚ್ಚಿಡೋಕ್ಕಾಗಲ್ಲ. ಲೆಟ್ಸ್ ಗೋ ಟು ಇಟ್ ನೌ. ಭೀಮಾ ನಾಯಕ್ ಏನು ಮಾಡಿದ್ರು, ಏನು ಕತೆ ಇವ್ರದ್ದು? ಅಷ್ಟೇ, ಓ ಎಫ್ ಸಿ ಕೇಬಲ್ ಅಳವಡಿಕೆ ಸಂಬಂಧ ಮತ್ತೊಂದು ಡೀಲ್ ಮಾತುಕತೆ. ಈ ಓ ಎಫ್ ಸಿ ಕೇಬಲ್ಲು ಇಂಟರ್ನೆಟ್ಗೆ, ಅದಕ್ಕೆ ಮತ್ತೊಂದಕ್ಕೆ ಅಂತ. ಈಗ ನಿಮ್ಮ ಮನೇಲಿ ಇರ್ತದಲ್ರಿ ಇಂಟರ್ನೆಟ್ಟು, ಅಲ್ಲಿಂದ ಎಳ್ಕೊಂಬಂದು ಕೊಟ್ಟಿರೋದು ಅದು ಇದು, ಮತ್ತು ಫೋನ್ಗೆ ಅದಕ್ಕೆ ಇದಕ್ಕೆ ಮತ್ತೊಂದಕ್ಕೆ ಅಂತ, ವೈಫೈಗೆ ಅದಕ್ಕೆ ಬೇರೆ ಬೇರೆದಕ್ಕೆ ಅಂತ. ಪರ್ಮಿಷನ್ಗೆ ಇವ್ರೂನು ಅಷ್ಟೇ 4 ಲಕ್ಷ. ಏನು ಸರ್, 10 ಕೋಟಿ ಇದೆ 4 ಲಕ್ಷ ಕೇಳ್ತಾರೆ? ಏ ಸುಮ್ಮನಿರಿ ಸರ್ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನೀವು ಅಂದ್ಕೊಳ್ಳಿ, ಏನು ಒಂದು 10 ಸೆಕೆಂಡ್ ಅಂದ್ಕೊಳ್ತೀರಿ ಅಷ್ಟೇ. ಬೆಂಗಳೂರಿನ ಎಮ್ ಜಿ ರೋಡ್ನ ಒಂದು ಐಷಾರಾಮಿ ಬಟ್ಟೆ ಅಂಗಡಿಗೆ ಕರೆಸ್ಕೊಳ್ತಾರೆ. ಅದು ಅಲ್ಲಿ ನೇರವಾಗಿ ದಾಖಲಾಗಿದೆ. ಇಷ್ಟು ದಿನ ಹೇಳ್ತಾ ಇದ್ದಿದ್ದು ಯಾರೋ ಪಿ ಎ ತಗೊಂಡ್ರೆ, ಪಿ ಎಸ್ ತಗೊಂಡ್ರೆ, ಯಾರೋ ಅವರ ಸಹಾಯಕನೊಬ್ಬ ತಗೊಂಡ್ರೆ, ನನಗೇನು ಗೊತ್ತಪ್ಪ, ನಾನು ಪಿ ಎ ತಗೊಂಡ, ನಾನು ಅವನನ್ನು ಸಸ್ಪೆಂಡ್ ಮಾಡಿಬಿಡ್ತೀನಿ, ನಾನು ಅವನನ್ನು ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ ಇಂಥವರೇ ಹೇಳ್ಕೊಂಡು ಬರ್ತಾ ಇದ್ದಂಥವ್ರು. ಇವರ ಮುಂದೇನೆ ನಡೆದಿರುವ, ಇವರ ಸಮ್ಮುಖದಲ್ಲೇ ನಡೆದಿರುವ, ಸಾರಿ, ಇವರೇ ಮಾಡಿರುವ ಡೀಲು ನೋಡಿ ಮತ ಬಾಂಧವರೇ ಕಣ್ ತುಂಬಿಕೊಳ್ಳಿ. ಸರ್ ಏನ್ ಮಾಡ್ತೀರ? ಕಿಲೋಮೀಟರ್ 1 ಲಕ್ಷ ಟೋಟಲ್ 3-4 ಕಿಲೋಮೀಟರ್ ಆಗ್ಬೋದಣ್ಣ? ನಂದು ಲೆಕ್ಕ 3.5 ಬರ್ಬೋದು. ಎಷ್ಟು ಲಕ್ಷ? ಅದು 55 ಲಕ್ಷ. 1 ಲಕ್ಷ ಮಾಡ್ತೀನಿ, 2 ಲಕ್ಷ ಕೊಡಿ. ತುಂಬಾ ಕಷ್ಟ, 5 ಲಕ್ಷ ಕಿಲೋಮೀಟರ್ ಬೆಂಗಳೂರಲ್ಲಿ ಅಣ್ಣ. ಇಲ್ಲ ಅಣ್ಣ, 1.5 ಲಕ್ಷ. ಎಲ್ಲಿ ಹೋಗಮ್ಮ? ಏನಾಗಲ್ಲ, ಬೆಳೆ ಹುಡುಗರ ಎರಡು ಮಾಡಿ ಮಾಡಿ ಏನು ಎಲ್ಲ ಮಾಡ್ಕೊಂಡು ಹಂಗ ಬಿಲ್ ಬರ್ಸ್ಕೊಂಡು ಹೋದ್ರು ಹೋಗು, ಬರ್ಸ್ಕೊಂಡು ಹೋದ್ರು ಹೋಗು. ಚಿಕ್ಕಬ್ರಿಟ್ಕೊಂಡು ಅದ ಎಷ್ಟು ಫೈನಲ್ ಮಾಡು. ನಾನು 3 ಕಿಲೋಮೀಟರ್ಗೆ 6 ಅಣ್ಣ, 6 ಅಲ್ಲ ಅಣ್ಣ, ಅಣ್ಣ 1.5 ಮಾಡ್ತೀನಿ. ಸರಿ ಅಲ್ಲ ಬೇಡ, ನಮ್ಗೆ 4 ಕಿಲೋಮೀಟರ್ 4 ಅಂದ್ರೆ 8 ಕಿಲೋಮೀಟರ್ ಮಾಡ್ಕೊಬೇಕು. ಹೋಗಿ 6 ಕೊಡು, ಏ ಕೊಡು, ಮಾಡ್ಕೊಂಡು ಹೋಗು ಅಣ್ಣ. ಇದೇನು ಗೊತ್ತಾ ನನಗೆ, ಯಾರು ನಮ್ಮ ಕಸ್ಟಮರ್ ಏನೇ ಮಾಡ್ಕೋ, ಏ ಬಂದು ಇವತ್ತ ಪೇಮೆಂಟ್ ಏನು ಮಾಡೋದು. ಎಷ್ಟು ಕೊಡೋದಕ್ಕೆ ಇವಾಗ? ಈಗ 1.5 ಕೊಡ್ತೀನಿ. ಬರೀ 1.5 ಕೊಡ್ತೀವಿ. ಯಾವಾಗ ತಂದು ಕೊಡ್ತೀವಿ? ಅಲ್ಲಿ ಇಷ್ಟು ಹುಷಾರಾಗಿ ಯಾವಾಗ ತಂದು ಕೊಡ್ತೀವಿ? ಇಲ್ಲಿ ಇವಾಗ ಕೂಡ ರಾತ್ರಿ ಅಲ್ಲಿ ಯಾರಾದ್ರೂ ಲೀಡರ್ ಸಂಘಟನೆ ಅವರು ಅದೇನಾದ್ರು ಯಾವ ಕಿಮ್ಮ ಕಮ್ಮ ಕಾಣಂಗಿಲ್ಲ, ನಾನು ನೋಡ್ಕೊಂತೀನಿ. ಸರಿ, ಜಾಸ್ತಿ ಮಾಡ್ತೀನಿ, ಪೊಲೀಸ್ ಮಾಡ್ತೀನಿ. ಸರಿ, ಏನ್ ಮಾಡ್ತೀರಾ?
ಕಿಲೋಮೀಟರ್ ನಾನು ಲಕ್ಷ ಮೂರುವರೆ ಬರ್ಬೋದು ಎಷ್ಟು ಲಕ್ಷ ಅದು ಐವತ್ತೈದು ಲಕ್ಷ ಲಕ್ಷ ಫೈನಲ್ ಮಾಡ್ರಿ ಮೂರು ಕಿಲೋಮೀಟರ್ ಆರು ಮಾಡ್ಕೊಂಡ್ರಿ ನಾನು ಇರ್ತೀನಿ ಅಲ್ಲಿ ಯಾರಾದ್ರೂ ಲೀಡರ್ ಸಂಘಟನೆ ಅವರು ಅದೇನಾದ್ರು ಯಾವ ಕಿಮ್ಮ ಕಮ್ಮ ಕಾಣಂಗಿಲ್ಲ ನಾನು ನೋಡ್ಕೊಂತೀನಿ ಸರಿ ಜಾಸ್ತಿ ಮಾಡ್ತೀನಿ ಪೊಲೀಸ್ ಸರಿ ಏನ್ ಮಾಡ್ತೀರಾ